ಕಲಿಯುಗದಲ್ಲಿ ನಾವಿಕನೊಬ್ಬ ತನ್ನ ಹಡಗಿನ ಭಾರದ ಸಮತೋಲನಕ್ಕಾಗಿ ಈ ರುಕ್ಮಿಣಿ ವನದಲ್ಲಿದ್ದ ಗೋಪಿಚಂದನದ ಹೆಂಟೆಯನ್ನು ತನ್ನ ಹಡಗಿಗೇರಿಸಿ ದ್ವಾರಕೆಯಿಂದ ರಜತಪೀಠಪುರದ ಬಳಿ ಬರುತ್ತಿರಲು ಭೀಕರ ಬಿರುಗಾಳಿಗೆ ಸಿಕ್ಕಿ ಹಡಗು ತತ್ತರಿಸುತ್ತಿತ್ತು. ಆಚಾರ್ಯ ಮಧ್ವರು ಬಿರುಗಾಳಿಗೆ ಸಿಕ್ಕಿ ಮುಳುಗುವ ಸ್ಥಿತಿಯಲ್ಲಿದ್ದ ಆ ಹಡಗನ್ನು ನೋಡಿ ತನ್ನ ಕಾವಿಶಾಟಿಯ ತುದಿಯ ಗಾಳಿಯಿಂದಲೇ ತೀರವನ್ನು ಸೇರುವಂತೆ ಮಾಡಿದರು. ನಾವಿಕನು ಕೃತಜ್ಞತೆಯಿಂದ ತನ್ನ ಹಡಗಿನಲ್ಲಿದ್ದ ಸರ್ವಸ್ವವನ್ನು ಸಮರ್ಪಿಸಲು ಮುಂದಾದನು. ಆಚಾರ್ಯರು ನಾವೆಯಲ್ಲಿದ್ದ ಗೋಪಿಚಂದನದ ಹೆಂಟೆಯನ್ನು ಮಾತ್ರ ಕೇಳಿಪಡೆದರು. ಆ ಗೋಪಿಚಂದನದ ಹೆಂಟೆಯನ್ನು ಸಮುದ್ರ ತೀರದಿಂದ ಹಿಡಿದುಕೊಂಡು ದ್ವಾದಶ ಸ್ತೋತ್ರವನ್ನು ಪಠಿಸುತ್ತಾ ಉಡುಪಿಗೆ ತಂದು ಮಹಾತೀರ್ಥದಲ್ಲಿ ಶುದ್ಧಪಡಿಸಿ ವಿಶೇಷ ಸನ್ನಿಧಾನವಿರುವ ಶ್ರೀಕೃಷ್ಣನ ಪ್ರತಿಮೆಯನ್ನು 30 ಜನರಿಗೂ ಎತ್ತಲು ಸಾಧ್ಯವಾಗಲಿಲ್ಲ. ಶ್ರೀ ಮಧ್ವಾಚಾರ್ಯರೊಬ್ಬರೇ ಆ ಪ್ರತಿಮೆಯನ್ನು ಲೀಲೆಯಿಂದಲೇ ತೆಗೆದುಕೊಂಡು ಹೋಗಿ ಮಠದೊಳಗೆ ಶಾಸ್ತ್ರೋಕ್ತವಾಗಿ ಪಶ್ಚಿಮ ಅಭಿಮುಖವಾಗಿ ಪ್ರತಿಷ್ಠೆ ಮಾಡಿ ಪೂಜಿಸಲಾರಂಭಿಸಿದರು. ಸಾಲಿಗ್ರಾಮ ಶಿಲೆಯ ಮೂರ್ತಿ ಕೊಡವಿ ಕೊಡೆಯ ಉಡುಪಿ ಕೃಷ್ಣ ಮೂರ್ತಿ ಹೊಳೆಯುವ ಸಾಲಿಗ್ರಾಮ ಶಿಲೆಯ ಮೂರ್ತಿ ಕೊಡವಿ ಕೊಡೆಯ ಉಡುಪಿ ಕೃಷ್ಣ ಮೂರ್ತಿ ನಿನ ಬಾಲಲೀಲೆಯ ನೋಡಿ ಬಯಸಿದ ಮಾತೆ ದೇವಕಿಗೆ ಆ ಲೀಲೆಯ ನೀ ತೋರಿದೆ ಅದ ಮರೆಯಲ್ಲಿ ನಿಂತು ನೋಡಿದ ರುಕ್ಮಿಣಿಗೆ ಕಡಗೋಲ ಮೂರ್ತಿಯನೇ ಬಡುವಳಿಯಾಗಿತ್ತೆ ಬಡುವಳಿಯಾಗಿತ್ತೆ ಕೊಳೆಯುವ ಸಾಲಿಗ್ರಾಮ ಶಿಲೆಯ ಮೂರ್ತಿ ಕೊಡವಿ ಗೊಡೆಯ ಉಡುಪಿ ಕೃಷ್ಣ ಮೂರ್ತಿ ಯಲ್ಲಿರುವ ರುಕ್ಮಿಣಿ ವನದಲ್ಲಿ ಗೋಪಿ ಚಂದನದಿ ಅಡಗಿ ನೀ ಕುಳಿತೆ ಕಡಲ ಸೇರಿ ಪಡುವಣಕ್ಕೆ ಸಾಗುತ್ತಲೀ ಮಧ್ವ ಮುನಿಗೆ ನೀರುಳಿದು ಉಡುಪಿಯಲ್ಲಿ ನಿಂತೆ ಉಡುಪಿಯಲ್ಲಿ ನಿಂತೆ ಕೊಳೆಯುವ ಸಾಲಿಗ್ರಾಮ ಶಿಲೆಯ ಮೂರ್ತಿ ಕೊಡವಿ ಕೊಡೆಯ ಉಡುಪಿ ಕೃಷ್ಣ ಮೂರ್ತಿ ಪುರಂದರ ಕನಕರು ವ್ಯಾಸರಾಗವೇಂದ್ರರು ಹಾಡಿ ಹೊಗಳಿದ ಚೆಲುವ ಉಡುಪಿ ಕೃಷ್ಣನೇ ಕ್ಷೀರಸಾಗರದ ಶ್ರೀ ಶೇಷಶಾಯಿಯೇ ನಿನ್ನ ಒಲುಮೆ ನನ್ನ ಮೇಲೆ ಇರಲಿ ಕೃಷ್ಣನೇ ಇರಲಿ ಕೃಷ್ಣನೇ ಹೊಳೆಯುವ ಸಾಲಿಗ್ರಾಮ ಶಿಲೆಯ ಮೂರ್ತಿ ಕೊಡವಿ ಗೊಡೆಯ ಉಡುಪಿ ಕೃಷ್ಣ ಮೂರ್ತಿ ಹೊಳೆಯುವ ಸಾಲಿಗ್ರಾಮ ಶಿಲೆಯ ಮೂರ್ತಿ ಪೊಡವಿ ಗೊಡೆಯ ಉಡುಪಿ ಕೃಷ್ಣ ಮೂರ್ತಿ ಪೊಡವಿ ಗೊಡೆಯ ಉಡುಪಿ ಕೃಷ್ಣ ಮೂರ್ತಿ